ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ಕನ್ನಡ ಚಿತ್ರರಂಗದ ಎಲ್ಲ ಸಹೋದ್ಯೋಗಿಗಳೇ ಕನ್ನಡ ಪರ ಹೋರಾಟ ಮಾಡುತ್ತಿರುವಂತ ಎಲ್ಲ ಸಂಘಟನೆಗಳು ಇವತ್ತು ಒಂದಲ್ಲ ಎರಡಲ್ಲ ಇಡಿ ರಾಜ್ಯದಲ್ಲಿ 1000 ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಈ ಪ್ರತಿಭಟನೆಯಲ್ಲಿ ಇಲ್ಲಿ ಬಂದಿರುವವರು ಮಾತ್ರ ಅಲ್ಲ ಮನೆಯಲ್ಲಿ ಕೂತು ಕೂಡ ಈ ಪ್ರತಿಭಟನೆಗೆ ನಾನು ಕೂಡ ಸಹಕರಿಸುತ್ತೇನೆ ಅಂತ ಮನೆಯಲ್ಲಿ ಕೂತುಕೊಂಡು ಪ್ರತಿಭಟನೆಯನ್ನು ಮಾಡುತ್ತಿರುವಂತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮೆಲ್ಲರಿಗೂ ಬಂದಿರೋ ಪ್ರಶ್ನೆ ಪ್ರತಿ ಸಾರಿ ನಾವು ಈ ರೀತಿ ಒಂದು ಪ್ರತಿಭಟನೆ ಮಾಡ್ತೀವಿ ಹೋರಾಟವನ್ನ ಮಾಡ್ತೀವಿ ಈ ಪ್ರತಿಭಟನೆ ಹಾಗೂ ಹೋರಾಟದ ಅವಶ್ಯಕತೆ ನಮಗಿದೆಯಾ ಅಂತ ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ ಈ ಪ್ರತಿಭಟನೆಯಿಂದ ಏನಾದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತಾನೂ ಕೇಳ್ತಾರೆ ಬಹುಶ ನಮ್ಮೆಲ್ಲರ ಭಾರತೀಯರ ಮನಸ್ಸಿನಲ್ಲೂ ಪ್ರತಿಭಟನೆ ಹಾಗೂ ಹೋರಾಟಕ್ಕೆ ಅತ್ಯಂತ ದೊಡ್ಡ ಸ್ಥಾನವನ್ನ ಕೊಟ್ಟಿದ್ದೀವಿ ಪ್ರತಿಭಟನೆ ಹಾಗೂ ಹೋರಾಟದ ಮೂಲಕವೇ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಗೊಂಡುಕೊಂಡಂತ ನಾವು ಈ ಪ್ರತಿಭಟನೆಗೆ ಅತ್ಯಂತ ದೊಡ್ಡ ಸ್ಥಾನವನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಗೌರವವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಇವತ್ತು ಮಾಡ್ತಾ ಇರುವಂತ ಪ್ರತಿಭಟನೆ ಯಾವದೇ ಒಂದು ಪ್ರತಿಷ್ಠೆಯನ್ನ ಪ್ರದರ್ಶನ ಮಾಡುವಂತ ಪ್ರತಿಭಟನೆ ಅಲ್ಲ ನಮ್ಮೆಲ್ಲರ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಒಂದು ಪ್ರತಿಭಟನೆ ಅಂತ ನಾನು ಅನ್ಕೊಳ್ತಾ ಇದೀನಿ ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ ಕಾವೇರಿ ಅನ್ನೋ ಮಾತು ಬರ್ತಿದ ಹಾಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಯವರು ಭಾಗಿಯಾಗಬೇಕು ಕೇವಲ ಕೆಲವೇ ಜಿಲ್ಲೆ ಅಂದ್ರೆ ಕರ್ನಾಟಕದ ಬೆಲ್ಟ್ ಅಲ್ಲಿ ಇರುವಂತ ನಮ್ಮ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಈ ರೀತಿಯ ಜಿಲ್ಲೆಗಳಲ್ಲಿ ಮಾತ್ರ ಭಾಗಿವಹಿಸುತ್ತಾರೆ ಅನ್ನುವಂತ ವಿಚಾರಗಳನ್ನು ಕೂಡ ನಾನು ಕೇಳಿದ್ದೀನಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಪ್ರತಿಭಟನೆಯನ್ನ ಮಾಡಬೇಕಾಗಿರೋ ಅವಶ್ಯಕತೆ ಇದೆ ಕರ್ನಾಟಕದಲ್ಲೂ ಅದು ನಾವು ಪ್ರತಿಭಟನೆಯ ಮೂಲಕ ಈ ಬಂದ್ಗಳನ್ನು ಮಾಡೋದ್ರ ಮೂಲಕ ವೀರಪ್ಪನಂತವನು ರಾಜಕುಮಾರ್ ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿರುವಂತ ಶಕ್ತಿ ಈ ಪ್ರತಿಭಟನೆ ಇತ್ತು ಅನ್ನೋದನ್ನ ನಾವು ಯಾರೂ ಮರೆತಿಲ್ಲ ಹಾಗೇನೆ ಕನ್ನಡದ ನೆಲ ನುಡಿ ಜಲಕ್ಕೆ ಎಷ್ಟೇ ಹೋರಾಟಗಳು ನಡೆದಿದ್ರೂ ಕೂಡ ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜಕುಮಾರ್ ಅಪ್ಪಾಜಿಯವರು ಬಂದ ಕೂಡಲೇ ಅದಕ್ಕೆ ಬಂದಂತ ಮೆರುಗೆ ಬೇರೆ ಇಡೀ ಭಾರತವೇ ತಿರುಗಿ ನೋಡುವಂತ ಐತಿಹಾಸಿಕ ಸ್ಥಾನವನ್ನ ಪಡೆದಿದ್ದು ಡಾಕ್ಟರ್ ರಾಜಕುಮಾರ್ ಅಪ್ಪಾಜಿ ಅಂತವರು ಕಲಾವಿದರು ಆ ಒಂದು ಹೋರಾಟದಲ್ಲಿ ಭಾಗಿಯಾದಾಗ ಅದನ್ನ ಅನುಸರಿಸ್ತಾ ಇಲ್ಲಿರುವಂತ ಎಲ್ಲಾ ಕಲಾವಿದರು ನಾಡು ನುಡಿ ನೆಲ ಜಲಕ್ಕೆ ಯಾವತ್ತೇ ಕೂತು ಬಂದಾಗ್ಲೂ ನಾವೆಲ್ಲರೂ ಜೊತೆಯಾಗಿದ್ದೇವೆ ಇದು ನಮ್ಮೆಲ್ಲರ ಒಗ್ಗಟ್ಟಿನ ಪ್ರದರ್ಶನ ಅಂತ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಇದಕ್ಕೆ ಯಾರು ಪರಿಹಾರನ ತಗೊಂಡು ಬರಬೇಕು ನಮಗೆ ಗೊತ್ತಿಲ್ಲ ಎಲ್ಲ ಫ್ಲೆಕ್ಸ್ಗಳನ್ನ ಕಾರ್ಡ್ಗಳನ್ನ ಹಿಡ್ಕೊಂಡಿದ್ದೀರಿ ಅವರ ವಿರುದ್ಧ ಅವರ ಪರ ಅಂತ ಏನೂ ಅಲ್ಲ ನಾನು ಇವತ್ತು ಬಂದಿರೋದು ಯಾವುದೇ ಒಂದು ಪಕ್ಷದ ಪರವೂ ಅಲ್ಲ ಒಂದು ಪಕ್ಷದ ವಿರೋಧವೂ ಅಲ್ಲ ನಾನೊಬ್ಬ ಕಲಾವಿದೆಯಾಗಿ ಮಾತ್ರವಲ್ಲ ನಾನೊಬ್ಬ ಕನ್ನಡತಿಯಾಗಿ ಇಲ್ಲಿ ಬೆಂಬಲವನ್ನ ಸೂಚಿಸೋದಕ್ಕೆ ಬಂದಿದ್ದೀನಿ ಇದಕ್ಕೆ ಯಾರು ಸಂಬಂಧ ಪಡ್ತಾರೋ ಪ್ರತಿ ಸಾರಿ ನಮ್ಮ ಅಹಲನ್ನ ತಗೊಂಡು ಹೋಗಿ ಕೊಡ್ತೀವಿ ಪ್ರಾಧಿಕಾರಕ್ಕೆ ಅಲ್ಲಿ ಪ್ರತಿ ಸಾರಿ ಸೋತು ನಾವು ವಾಪಸ್ ಬರ್ತಾ ಇದೀವಿ ನಮ್ಮ ಹತ್ರ ನೀರೇ ಇಲ್ಲ ಅಂದ್ರು ನೀರ್ ಬಿಡಿ ಅಂತ ಕೇಳ್ತಾರೆ ತಮಿಳ್ನಾಡಿಗೆ ಮೂರನೇ ಬೆಳೆಗೆ ನೀರ್ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲ ಇದನ್ನ ನಾವು ಮಂಡಿಸೋಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅವ್ರಿಗೆ ಮನವರಿಕೆ ಮಾಡ್ಕೊಳಕ್ಕೆ ನಮ್ ಕೈಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ ಪ್ರತಿ ಸಾರಿ ಸಮಸ್ಯೆ ಬಂದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಮೊದಲು ಅಹವಾಲನ್ನ ತಗೊಂಡು ಹೋಗೋರು ತಮಿಳ್ನಾಡವರು ನಂತರ ನಾವು ಫೈಲ್ನ ಹಿಡ್ಕೊಂಡು ಹೋಗಿ ಅವ್ರು ಹೇಳಿರುವ ಅವರು ಕೇಳಿರುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತಾ ಇದೀವಿ ಹಾಗಾಗೋದು ಬೇಡ ಮೊದಲು ಕಷ್ಟ ಬರ್ತಾ ಇರೋದು ನಮಗೆ ಕಾವೇರಿ ನಮ್ಮವಳು ನಮ್ಮ ರೈತರಿಗೆ ಕುಡಿಯೋಕೆ ನೀರ್ ಬೇಕು ನಮ್ಮ ರೈತರಿಗೆ ಬೆಳೆಗೆ ನೀರ್ ಬೇಕು ಇದನ್ನ ಮನದಟ್ಟು ಮಾಡ್ಕೊಡೋಣ ಅದು ಯಾರೇ ಆಗಿರ್ಲಿ ಅದು ಸರ್ಕಾರವಾಗಿರ್ಲಿ ಕೇಂದ್ರ ಸರ್ಕಾರವಾಗಿರ್ಲಿ ಎಲ್ಲವೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಕಾವೇರಿಯನ್ನ ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳ್ಕೊಳ್ತಾ ನಾವೆಲ್ಲ ಕಲಾವಿದರು ಒಗ್ಗಟ್ಟಾಗಿ ಇದೀವಿ ಒಗ್ಗಟ್ಟಾಗಿ ಇರ್ತೀವಿ ನಾವೆಲ್ಲರೂ ಕನ್ನಡಿಗರು ಕನ್ನಡಕ್ಕಾಗಿ ಬದುಕಿದ್ದೀವಿ ಕನ್ನಡಕ್ಕೆ ಏನೇ ಸಮಸ್ಯೆ ಬಂದ್ರು ನಾವೆಲ್ಲೂ ಒಂದಾಗೇ ಇರ್ತೀವಿ ಅವ್ರು ಬರ್ಲಿಲ್ಲ ಇವ್ರು ಬರ್ಲಿಲ್ಲ ಅನ್ನೋ ಸಮಸ್ಯೆಗಳು ನೀವು ದಯವಿಟ್ಟು ಯಾರು ಎತ್ತಬೇಡಿ ಎಲ್ಲರಿಗೂ ಮನಸ್ಸಲ್ಲೂ ನಾವು ಕನ್ನಡ ಪರವಾಗಿ ಹೋರಾಟ ಮಾಡಬೇಕು ಅನ್ನೋದಿದೆ ಈ ಕಾವೇರಿ ಸಮಸ್ಯೆಗೆ ಅತ್ಯಂತ ಬೇಗ
ಭುವನೇಶ್ವರಿ ಮನಸ್ಸು ಮಾಡಿ ಒಳ್ಳೆ ಮಳೆಯನ್ನ ಕೊಡ್ಲಿ, ಹಾಗೆ ನಾವೆಲ್ಲರೂ ಪ್ರಕೃತಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಈ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾ, ನಾವು ಕೂಡ ಜವಾಬ್ದಾರಿಯುತವಾಗಿ ಮುಂದಿನ ದಿನಗಳಲ್ಲಿ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ, ಈ ಒಗ್ಗಟ್ಟಲ್ಲಿ ಮತ್ತಷ್ಟು ಬಲವಿದೆ ಅಂತ ಹೇಳ್ತಾ, ಈ ಒಗ್ಗಟ್ಟು ಯಾವತ್ತೂ ಕುಗ್ಗದೇ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.